ಇನ್ನು ಮುಂದಿನ ಸುದ್ದಿ, ಹುಬ್ಬಳ್ಳಿಯಿಂದ. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆ ವಿಚಾರ ಇದೀಗ ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ತಿದೆ. ಪ್ರತಿ ವರ್ಷ ಇದ್ದೇ ಇರುತ್ತೆ. ನಮ್ಮ ಗಣೇಶೋತ್ಸವನ ನಾವು ಮಾಡೋಕ್ಕೆ ಸರ್ಕಾರದ ಪರ್ಮಿಷನ್ನ ಯಾಕೆ ತಗೊಳ್ಬೇಕು? ಯತ್ನಾಳ್ ಇತ್ತೀಚೆಗಷ್ಟೇ ಪ್ರಶ್ನಿಸಿದರು. ಇದೀಗ ಮತ್ತೊಬ್ಬ ಬಿ ಜೆ ಪಿ ಶಾಸಕರಾಗಿರುವಂಥ ಅರವಿಂದ್ ಬೆಲ್ಲತ್ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ನಗರದ ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಕಳೆದ ಬಾರಿ ಸುಪ್ರೀಂ ಕೋರ್ಟ್ ನಮಗೆ ಅವಕಾಶ ನೀಡಿದೆ. ಈ ಬಾರಿಯೂ ನಾವು ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಲು ನಿರ್ಧಾರ ಮಾಡಿದ್ದು. ಕಾಂಗ್ರೆಸ್ ಸರ್ಕಾರ ವಿನಾಕಾರಣ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಪರ್ಮಿಷನ್ ಕೊಡ್ತಿಲ್ಲ ಎಂದು ಶಾಸಕ ಅರವಿಂದ್ ಬೆಲ್ಲದ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಸರ್ಕಾರ ಗಣೇಶ ಪ್ರತಿಷ್ಠಾಪನೆಗೆ ಅವಕಾಶ ಕೊಡುತ್ತಿಲ್ಲ. ಜಗತ್ತಿಗೆ ಬೇಡವಾದ ಟಿಪ್ಪು ಜಯಂತಿಯನ್ನು ಅಲ್ಲಿ ಮಾಡ್ತಾರೆ, ನಮಾಜ್ ಕೂಡ ಅಲ್ಲಿ ಮಾಡ್ತಾರೆ. ನಾವು ಪ್ರತಿಷ್ಠಾಪನೆಗೆ ಮನವಿ ಕೇಳಿದರೆ ಅವಕಾಶ ಕೊಡ್ತಿಲ್ಲ. ಅನುಮತಿ ಕೋರಿ ನಾವು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದೇವೆ. ಅನುಮತಿ ಕೊಡಲಿ ಬಿಡಲಿ, ನಾವು ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡೇ ಮಾಡ್ತೀವಿ ಅಂತ ಅರವಿಂದ್ ಬೆಲ್ಲದ ಹೇಳಿದ್ದಾರೆ. ಇಲ್ಲ, ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಏನು ಆನ್ಲೈನ್ ಫ್ರಾಡ್, ಇಂಥ ಫ್ರಾಡ್ ಅಂಥವ್ರು ಯಾವ ಪಕ್ಷದ ಸಂಘಟನೆ ಮೂಲಕ ಹೋಗ್ಬೇಕು? ಅವರು ಯಾರ್ಯಾರಿಗೆ ಹೋಗಿ ಏನೇನೋ ಪ್ರಯತ್ನ ಮಾಡಿದ್ರು.